ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಪಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಹಲಸಿನಕಾಯಿಂದ ಮಂಚೂರಿ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ನಾನು ನಿಮಗೆ ಡಿಟೇಲಾಗಿ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡಿದೆ ನೋಡಿ ಕೊನೆಯವರೆಗೂ. ನೋಡಿ, ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಹಲಸಿನಕಾಯಿನ ನೀಟಾಗಿ ಸಿಪ್ಪೆ ತೆಕ್ಕೊಂಡ್ಬಿಡ್ಬೇಕು. ಫುಲ್ಲು ನೋಡಿ ಈ ಥರ ಕ್ಲೀನಾಗಿ ತೆಗೆದುಬಿಡಬೇಕು. ಅದರದ್ದು ಅಂಟಂಟು ಥರ ಒಂದು ಹಾಲು ಥರ ಬರುತ್ತೆ, ಅದನ್ನು ಒಂದು ಪೇಪರಿಂದ ಈ ಥರ ತೆಗೆದುಬಿಡಬೇಕು. ತಿರುಗಿಸಿ ತಿರುಗಿಸಿ ಅದನ್ನು ಅಂಟೆಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ಅದು ತೆಗೆದುಬಿಟ್ಟು ಕೈಗೆ ಒಂಚೂರು ಎಣ್ಣೆ ಹಚ್ಕೋಬೇಕು. ಚಾಕುಗೇನು ಎಣ್ಣೆ ಹಚ್ಚಬೇಕು. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದರ ಮೇಲ್ಗಡೆ ಸಿಪ್ಪೆ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ನೋಡಿ ಈ ಥರ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ ಒಂಚೂರು ಕಷ್ಟನೇ ಈ ಸಿಪ್ಪೆ ತೆಗೆಯೋದು. ಅಂದರೆ ನಿಧಾನಕ್ಕೆ ನೋಡಿಕೊಂಡು ಫುಲ್ಲೇ ತೆಗೆದುಬಿಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ ನೀವೇ, ಇದು ಎಷ್ಟು ಚೆನ್ನಾಗಿ ಬರುತ್ತೆ. ಇದು ಮಂಚೂರಿ ನೋಡಿ, ಸಿಪ್ಪೆ ಎಲ್ಲ ನಾನು ತೆಗಿತಾ ಇದ್ದೀನಿ. ಫುಲ್ಲು ಸಿಪ್ಪೆ ತೆಗಿಬೇಕು, ಆದರೆ ಚಾಕು ಮಾತ್ರ ಶಾರ್ಪ್ ಆಗಿರಬೇಕು ಚಾಕು ಇದಕ್ಕೆ. ಅದು ಸಿಪ್ಪೆ ತೆಗೆಯೋದು ಒಂದು ಸ್ವಲ್ಪ ಕಷ್ಟ, ಹಾಗಾಗಿ ಚಾಕು ಶಾರ್ಪ್ ಮಾಡಿಕೊಂಡು ಆ ಸಿಪ್ಪೆನೇ ತೆಗಿರಿ. ಇದು ಬೇಗ ಕಪ್ಪಗಾಗ್ಬಿಡುತ್ತೆ. ಇದು ಹಲಸಿನಕಾಯಿ ಎಲ್ಲ ನೋಡಿ ಸಿಪ್ಪೆ ತೆಗಿತೇವಲ್ವ, ಅದು ಬೇಗ ಕಪ್ಪಾಗುತ್ತೆ. ಅದು ಏನೂ ಆಗಲ್ಲ ಕಪ್ಪಾದರೆ. ನೋಡಿ ನಾನು ಎಷ್ಟು ಕ್ಲೀನಾಗಿ ತೆಗೆದೆ ಸಿಪ್ಪೆ ಎಲ್ಲ. ಇದು ಮುಗೀತು ನೋಡಿ. ಮತ್ತೊಂದು ಕಾಯಿ ನಾನು ಅದೇ ಥರನೇ ಸಿಪ್ಪೆ ತೆಗಿತೀನಿ. ಎಲ್ಲನೂ ಇದೇ ಥರ ಸಿಪ್ಪೆ ತೆಗೆದುಬಿಟ್ಟು ನಾನು ನಿಮಗೆ ಕಟ್ ಮಾಡೋ ತೋರಿಸ್ತಿದ್ದೀನಿ. ನೋಡಿ ಇದು ಆಗೋಯ್ತು ಸಿಪ್ಪೆ ಎಲ್ಲ. ಇವಾಗ ಕಟ್ ಮಾಡೋಣ, ಬನ್ನಿ ನೋಡಿ ಹೆಂಗೆ ಕೆಂಪಗಾಗಿದೆ ನೋಡಿ ಅದು ಕಾಯಿ ಸಿಪ್ಪೆ ತೆಗೆದ್ರೆ. ನೋಡಿ ಒಂದರಲ್ಲಿ ಎರಡು ಭಾಗ ಮಾಡ್ಕೋತಾ ಇದ್ದೀನಿ, ಮತ್ತು ಎರಡರಲ್ಲಿ ಮತ್ತೆ ಎರಡು ಭಾಗ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಂಬಿಟ್ಟು ಅದು ಒಳಗಡೆದು ಅದು ಬೆಂಡ್ ಥರ ಇರುತ್ತಲ್ವ, ಅದನ್ನೇ ತೆಗಿಬೇಕು. ನೋಡಿ ಕ್ಲೀನಾಗೆ ಚಾಕು ಮಾತ್ರ ಶಾರ್ಪಾಗಿರಬೇಕು. ಚಾಕು ಎಷ್ಟು ಶಾರ್ಪಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಿಮ್ಗೆ. ಈಜಿ ಆಗುತ್ತೆ ಕಟ್ ಮಾಡೋಕ್ಕೆ, ಏನು ಕಷ್ಟ ಅನಿಸಲ್ಲ. ಅದನ್ನು ಸ್ವಲ್ಪ ಶಾರ್ಪ್ ಮಾಡ್ಕೊಂಬಿಡಿ ಕಟ್ ಮಾಡುವಾಗ. ಅದಕ್ಕೆ ನೋಡಿ ಈ ಥರ ಅದರದ್ದು ಎಲ್ಲ ಒಳಗಡೆ ಅದು ಬೆಂಡ್ ಥರ ಇರುತ್ತಲ್ವ, ಅದನ್ನು ತೆಗೆದುಬಿಡ್ಬೇಕು. ಅದನ್ನು ಹಾಕಬಾರ್ದು. ಅದನ್ನು ಕಟ್ ಮಾಡಿ ನಾನು ತೆಗಿತೀನಿ. ಇವಾಗ ತೆಗೆದು ತೋರಿಸ್ತಾ ಇದ್ದೆ ನೋಡಿ. ನಿಮಗೆ ಯಾವ ಥರ ಈಜಿ ಆಗುತ್ತೋ ನೀವು ಆ ಥರ ತೆಗಿರಿ. ನನಗೆ ಈ ಥರ ಈಜಿ ಅನಿಸುತ್ತೆ, ನಾನು ಅದಕ್ಕೆ ಈ ಥರ ತೆಗಿತಾ ಇದ್ದೀನಿ. ಅದೊಂದು ಸ್ವಲ್ಪವೂ ಇರಬಾರ್ದು, ಕ್ಲೀನಾಗಿ ತೆಗೆದುಬಿಡಿ. ನೋಡಿ ಈ ಥರ ಈ ಥರ ಇರಬೇಕು. ಒಳಗಡೆ ನಿಮಗೆ ಬೀಜ ಕಾಣಿಸುತ್ತೆ ನೋಡಿ, ಚಿಕ್ಕ ಚಿಕ್ಕದು. ಅತಿ ಅದು ದೊಡ್ಡದಾಗಿರಬಾರ್ದು, ಸಣ್ಣನೇ ಇರಬೇಕು ಕಾಯಿ ಹಲಸಿನಕಾಯಿ. ಅತಿ ಚಿಕ್ಕದು ಇರಬಾರ್ದು, ಯಾಕಂದರೆ ಸಿಪ್ಪೆಯಲ್ಲೇ ಹೊರಟೋಗುತ್ತೆ ಸಿಪ್ಪೆ. ಇದು ಒಳಗಡೆದು ಬೆಂಡ್ ಥರ ತೆಗಿತೇವಲ್ವ, ಅದು ಅದರಲ್ಲೇ ಎಲ್ಲ ಹೊರಟೋಗ್ಬಿಡುತ್ತೆ. ಹಂಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜೇ ತೊಗೊಳ್ಳಿ. ನೋಡಿ ಇವಾಗ ನಿಮಗೆ ಮಂಚೂರಿ ಮಾಡೋಕ್ಕೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನಾನು ಈ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಇಷ್ಟನೋ ಆ ಸೈಜಲ್ಲಿ ನೀವು ಮಂಚೂರಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಬೇಗನೆ ಆಗುತ್ತೆ, ಚೂರು ಕೈಗೆ ಎಣ್ಣೆ ಹಚ್ಕೊಂಡಿರಬೇಕು. ನೋಡಿ ಈ ಥರ ನಾನು ಈ ಸೈಜಲ್ಲಿ ನಾನು ಕಟ್ ಎಲ್ಲನೂ ಕಟ್ ಮಾಡಿ ಇಟ್ಕೋತೀನಿ. ಇದೇ ಥರ ಚಾಕು ಶಾರ್ಪಾಗಿರುತ್ತೆ, ನೋಡಿಕೊಂಡು ಕಟ್ ಮಾಡಿ. ಈ ಥರ ಕಟ್ ಮಾಡಿದ್ದಾಯಿತು ನೋಡಿ, ಇಷ್ಟ ಆಯಿತು. ಇದು ನಾನು ನಾಲ್ಕು ಕಾಯಿ ತೊಗೊಂಡಿದ್ದೆ, ಅದರಲ್ಲಿ ಇಷ್ಟು ಬಂದಿದೆ. ಇವಾಗ ಒಂದು ಪಾತ್ರೆಗೆ ನೀರಿಟ್ಕೊಂಡು ಆ ನೀರಿಗೆ ಒಂದು ಎರಡು ಸ್ಪೂನ್ ಉಪ್ಪು ಹಾಕಿ ಹೆಚ್ಚಿರೋದೆಲ್ಲ ಅದಕ್ಕೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಸ್ಲಿಮ್ಮಲ್ಲಿಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು. ಒಂದು ಎರಡು ನಿಮಿಷ ಆದಮೇಲೆ ಅದು ಬೆಂದು ಹೋಗಿರುತ್ತೆ, ಆವಾಗ ತೆಗೆದುಬಿಟ್ಟು ನೀರೆಲ್ಲ ತೆಗೆದುಬಿಡಬೇಕು. ಅದರಿಂದ ಒಂದು ಸ್ವಲ್ಪ ನೀರಿರಬಾರ್ದು. ಈ ಥರ ಜಾರಲ್ಲಿ ನಾನು ತೆಗಿತಾ ಇದ್ದೀನಿ ನೋಡಿ, ಎಲ್ಲನೂ ಕ್ಲೀನಾಗಿ ತೆಗಿತಾ ಇದ್ದೀನಿ. ಇವಾಗ ನೋಡಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮಾಟೊ ನೋಡಿ ಪುಡ್ ಕಲರ್ ತೊಗೊಂಡಿದ್ದೀನಿ. ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಜ್ಜಿಟ್ಕೊಂಡಿದ್ದೀನಿ. ಕೊತ್ತಂಬರಿ ನೋಡಿ, ವೆನಿಗರ್ ಇದೆ, ಸೋಯಾ ಚಾಸು ಮತ್ತು ಕಾರ್ನ್ಫ್ಲೋರು, ಮೈದಾ ಮತ್ತು ಎಣ್ಣೆ. ಇದು ಒಂದು ಸ್ವಲ್ಪ ಈರುಳ್ಳಿನ ಮತ್ತು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಅದೆಲ್ಲನೂ ಕರಿಬೇವು ಅದನ್ನೆಲ್ಲನೂ ನಾನು ಮಿಕ್ಸಿ ಮಾಡ್ಕೋತಿದ್ದೀನಿ ಇವಾಗ ಸಪ್ರೇಟಾಗಿ. ಇದೊಂದು ಇದಷ್ಟೇ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋತಿದ್ದೀನಿ ನೋಡಿ. ಕರಿಬೇವನ್ನು ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ನೋಡಿ ಇಷ್ಟಾದರೆ ಸಾಕು. ಹಾಕಿ ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಇವಾಗ.
ಇದನ್ನು ಮಿಕ್ಸಿ ಮಾಡಾದಮೇಲೆ ತರಿ ತರಿಯಾಗಿ ರುಬ್ಬಬೇಕು. ಅತಿ ಇದನ್ನು ನುಣ್ಣಗೆ ರುಬ್ಬಬಾರ್ದು. ಈ ಹೋಳುಗಳು ಬಸ್ತಿರುತ್ತಲ್ವ ನೀರು, ಆ ಹೋಳುಗಳನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಒಂದೂವರೆ ಕಪ್ ಆದರೆ ಸಾಕು, ಕ್ರಿಸ್ಪಿಯಾಗಿ ಬರುತ್ತೆ. ಒಂದೂವರೆ ಕಪ್ ಹಾಕಿದರೆ, ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದೂವರೆ ಕಪ್ಪು ನಾನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಅದೇ ರೀತಿ ಒಂದೂವರೆ ಕಪ್ಪು ಮೈದಾನ ಹಾಕೋತಾ ಇದ್ದೀನಿ ನೋಡಿ, ಒಂದೂವರೆ ಕಪ್ಪು ಮೈದಾ ಹಾಕೋತಾ ಇದ್ದೀನಿ. ಎರಡು ಸಮ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ನಾನು. ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಿಂದ ಮಾಡಬೇಕು ಇದನ್ನು ಮಿಕ್ಸ್ನ, ಕೈಯಿಂದನೇ ಮಿಕ್ಸ್ ಮಾಡ್ಕೊಂಬಿಡಿ. ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ತರಿ ತರಿಯಾಗಿ ರುಬ್ಬಿದ್ವಲ್ಲ ಈರುಳ್ಳಿ, ಅದನ್ನೆಲ್ಲ ಅದೆಲ್ಲ ಹಾಕ್ಬಿಡಬೇಕು ಇದಕ್ಕೆ. ಇದಕ್ಕೆ ಈರುಳ್ಳಿ ಅದೆಲ್ಲ ರುಬ್ಬಿರೋದು ಇದಕ್ಕೆ ಹಾಕಿ, ಮತ್ತು ಒಂಚೂರು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕಿ. ನಾನು ಖಾರ ಇದಕ್ಕೆ ಖಾರ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ, ಇದು ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಇವಾಗ ಒಂಚೂರು ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನಿಮ್ಮ ಕಲರ್ ನೋಡ್ಕೊಂಡು ಹಾಕಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಉಪ್ಪು ಒಂದು ಎರಡು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಉಪ್ಪುದು ಜಾಸ್ತಿನೇ ಬೇಕಾಗುತ್ತೆ, ಹಂಗಾಗಿ ಉಪ್ಪು ಖಾರ ನಾನು ಹಾಕ್ತೀನಿ ನೋಡಿ. ಇವಾಗ ಒಂಚೂರು ನೋಡ್ಕೊಂಡು ನೀರು ನೋಡ್ಕೊಂಡು ಕಲಿಸ್ಕೊಡಿ. ಫಸ್ಟ್ ಅಷ್ಟೇ ಕಲಿಸ್ಕೊಂಬಿಟ್ಟು ಆಮೇಲೆ ನೀರು ನೋಡ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಸ್ವಲ್ಪ ಹಾಕ್ಕೊಂಡು ಒಂದು ಗ್ಲಾಸಿಂದ ನೋಡಿ ಈ ಥರ ಕೈಯಿಂದನೇ ಕಲಿಸ್ಕೊಳ್ಳಿ. ಇದು ಸ್ಪೂನಿಂದ ಕಲಿಸೋಕ್ಕಾಗಲ್ಲ, ಕೈಯಿಂದನೇ ಕಲಿಸ್ಬೇಕು. ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿ. ನಿಮಗೆ ಕಲಿಸುವಾಗ ಗೊತ್ತಾಗುತ್ತೆ ಹೋಳಿಗೆ ಎಲ್ಲ ಅಂಟ್ಕೊಂಡಿದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೋತಾ ಇದ್ದೀನಿ. ಅದನ್ನು ಅಷ್ಟೇ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಬನ್ನಿ, ಇವಾಗ ಎಣ್ಣೆಯಲ್ಲಿ ಕರಿಯೋಣ. ಇದು ಕಲಿಸಿದ್ದಾಯಿತು ನೋಡಿ, ಎಣ್ಣೆ ಕಾದಿರುತ್ತೆ. ಎಣ್ಣೆಯಲ್ಲಿ ಬಿಡೋದು ತುಂಬಾ ಈಜಿ, ಈ ಥರ ಉದುರಿಸ್ಬಿಟ್ರೆ ಆಗೋಗುತ್ತೆ. ಹೋಳು ತಾನಾಗೇ ಬಿಟ್ಕೊಳ್ಳುತ್ತೆ, ಅದು ಮಂಚೂರಿ ಒಂದೊಂದೇ ಪೀಸು ತಾನಾಗೇ ಬಿಟ್ಕೊಳ್ಳುತ್ತೆ. ನಾವೇನು ಬಿಡಬೇಕಂತ ಏನಿಲ್ಲ, ಅದನ್ನೇ ಕೈಯಿಂದನೇ ಬಿಟ್ಟರೆ ಅದೇ ಬಿಟ್ಕೊಳ್ಳುತ್ತೆ. ಒಂಚೂರು ಕಾರ್ನ್ಫ್ಲೋರ್ ಜಾಸ್ತಿ ಹಾಕಿದ್ರದಿಂದ ಅದು ತಿರುಗಿಸಿದರೆ ಸಾಕು, ತಾನೇ ಅದು ಎಣ್ಣೆಯಲ್ಲಿ ಹೋಳು ಸಪ್ರೇಟ್ ಆಗಿಬಿಡುತ್ತೆ ನೋಡಿ. ನಿಮಗೆ ಮಂಚೂರಿ ಒಂಚೂರು ಹೇಗೆ ಗೊತ್ತಾಗುತ್ತೆ. ಇವಾಗ ಇದಾಗಿದೆ, ನಾನು ತೆಗಿತಾ ಇದ್ದೀನಿ ನೋಡಿ, ಮಂಚೂರಿ ಯಾವ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಇದು, ಬಿಸಿ ಇರುವಾಗೆ ತಿನ್ಬಿಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಡ್ರೈ ಮಂಚೂರಿ ಆಯಿತು. ಇವಾಗ ಮಂಚೂರಿ ಗೊಜ್ಜು ಮಾಡೋಣ, ಬನ್ನಿ ನಿಮ್ಗೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಟೊಮಾಟೋನ ಫಸ್ಟು ಮಿಕ್ಸಿ ಮಾಡ್ಕೊಂಬಿಡ್ಬೇಕು. ಟೊಮಾಟೊ ಮಿಕ್ಸಿ ಮಾಡಿಕೊಂಡು ಆಮೇಲೆ ಈರುಳ್ಳಿನೂ ಸಪ್ರೇಟಾಗಿ ಎಲ್ಲನೂ ಸಪ್ರೇಟಾಗಿ ಮಿಕ್ಸಿ ಮಾಡಿ ಇಟ್ಕೋಬೇಕು. ಈರುಳ್ಳಿನೂ ಮಿಕ್ಸಿ ಆಯಿತು. ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಸುಮ್ಮನೆ ಬೆಚ್ಚಗಾಗಿರಬೇಕು. ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೂರು ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತಳ ಬಿಟ್ಕೋವರೆಗೂ ಅದನ್ನು ಕೈ ಆಡಿಸಿ. ಆವಾಗ ಈ ಕಡೆ ನೋಡಿ, ಈ ಕಡೆ ನಾನು ಗೋಬಿ ಬೇಯ್ತಾ ಇದೆ, ಈ ಕಡೆ ಇದು ಮಾಡ್ತಾ ಇದ್ದೀನಿ ನೋಡಿ. ಈ ಥರ ತಳ ಬಿಟ್ಕೋತಾ ಇದೆ ನೋಡಿ, ಇದಾಗಿದೆ. ಇವಾಗ ಟೊಮಾಟೊ ಹಾಕ್ತಾ ಇದ್ದೀನಿ, ಟೊಮಾಟೋದು ರುಬ್ಬಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಅದು ಹಾಕ್ಬಿಟ್ಟು ಅದನ್ನು ಅಷ್ಟೇ ಒಂಚೂರು ನೀರು ಹಾಕ್ಬಿಟ್ಟು ಅದಕ್ಕೆ, ಇವಾಗ ಅದಾಗಿದೆ, ಒಂಚೂರು ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಗೊಜ್ಜು ಥರ ಮಾಡ್ತೀನಿ ಇವಾಗ ನೋಡಿ. ಮಿಕ್ಸಿಯಿಂದನೂ ಅದಕ್ಕೆ ಹಾಕಿದೆ ಚೂರು ಖಾರದ ಪುಡಿ, ಖಾರದ ಪುಡಿ ಅದು ಸ್ವಲ್ಪ ನೋಡ್ಕೊಂಡು ಹಾಕಿ ಖಾರ. ನೀವು ನಿಮಗೆ ಖಾರ ಉಪ್ಪು ಎಷ್ಟು ಬೇಕೋ ಅದಕ್ಕೆ, ನಿಮ್ಮ ಮಾಡೋ ಕ್ವಾಂಟಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನೋಡ್ಕೊಂಡು ಹಾಕಿ ಚೂರು ಬೆಲ್ಲ ಹಾಕ್ತಾ ಇದ್ದೀನಿ. ಇವಾಗ ಕಲರ್ ಹಾಕ್ತೀನಿ, ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಚೂರು ವೆನಿಗರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಲೆಮನ್ನು ನೋಡಿ, ಲೆಮನ್ ಸ್ವಲ್ಪ ಹಾಕ್ತಾ ಇದ್ದೀನಿ. ವೆನಿಗರು ಲೆಮನ್ನು ಫುಡ್ ಕಲರು ಹಾಕಿದೆ ನೋಡಿ. ಇವಾಗ ಒಂದು ಐದತ್ತು ನಿಮಿಷ ಇದು ಬೇಯಬೇಕು. ಇದಾಗಿದೆ ನೋಡಿ, ನಾನು ಇಳಿಸ್ಬಿಡ್ತೀನಿ ಇವಾಗ ಸ್ಟೋವಿಂದ. ಬನ್ನಿ, ಇವಾಗ ಮಂಚೂರಿ ಫ್ರೈ ಮಾಡೋಣ. ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಸ್ವಲ್ಪ ಮಂಚೂರಿ ಗಟ್ಟಿ ಇರುತ್ತೆ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಂಚೂರಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಒಬ್ಬರಿಗೆ ಎಷ್ಟು ಬೇಕೋ ಇಬ್ಬರಿಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು
ನೀವು ಮಂಚೂರಿನ ಫ್ರೈ ಮಾಡ್ಕೊಳ್ಳಿ. ಒಂಚೂರು ನೀರು ಹಾಕ್ಬಿಟ್ಟು ನೀರು ಬಿಸಿ ಆದಮೇಲೆ ಆ ಮಂಚೂರಿ ಈ ಥರ ಆಗುತ್ತೆ. ಅದಕ್ಕೆ ಗೊಜ್ಜು ಹಾಕಿ ಆ ನೀರಲ್ಲಿ ಫ್ರೈ ಮಾಡಿದಮೇಲೆ ಅದಕ್ಕೆ ನಾವು ಗೊಜ್ಜು ಮಾಡಿಟ್ಕೊಂಡಿದ್ದೇವಲ್ವ, ಆ ಗೊಜ್ಜು ಹಾಕ್ಬಿಟ್ಟು ಮತ್ತೆ ಮಂಚೂರಿನ ನೀವು ಫ್ರೈ ಮಾಡಿ. ಮಂಚೂರಿ ಇದಾಗಿದೆ ನೋಡಿ, ಈ ಥರ ಆಯಿತು. ಒಂದು ಸ್ವಲ್ಪ ಸೋಯಾ ಚಾಸ್ ಹಾಕ್ತಾಯಿದ್ದೀನಿ. ಸೋಯಾ ಚಾಸ್ ಸ್ವಲ್ಪ ಹಾಕ್ಬಿಟ್ಟು, ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಹಾಕ್ಕೊಂಡು ಇನ್ನೊಂಚೂರು ಫ್ರೈ ಮಾಡಿ, ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡಿ ನೋಡಿ ಎಷ್ಟು ರೆಡ್ಡಿಶ ಕಾಣಿಸ್ತಾ ಇದೆ ಅದು ನೋಡಿ. ಇದಾಗಿದೆ ಮಂಚೂರಿ, ರೆಡಿ ಆಯಿತು ನೋಡಿ. ಒಂದ್ಸತಿ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ತಿನ್ನಬೇಕು. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಮೇಲೆ, ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಗಾರ್ನಿಸ್ಗೋಸ್ಕರ ಹಾಕ್ತಾ ಇದ್ದೀನಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೊಮ್ಯಾಟೊ ಕೆಚಪ್ ಜೊತೆಗೆ ತಿನ್ನಿ, ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಡ್ರೈ ಮಂಚೂರಿ ಆದರೂ ತಿನ್ನಿ, ಕಬಾಬ್ ಥರ ಇರುತ್ತೆ. ಟೊಮ್ಯಾಟೊ ಕೆಚಪ್ ಜೊತೆಗೆ ತಿನ್ನಿ, ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದ್ದಕ್ಕೆ.